ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ದಿನಾಂಕ ನಿಗದಿಯಾಗುತ್ತಿದ್ದಂತೆ ರಾಜ್ಯಾದ್ಯಂತ ಚುನಾವಣಾ ಚರ್ಚೆಗಳು ಗರಿಗೆದರಿವೆ ಕೊಳ್ಳೇಗಾಲ ನಗರಸಭೆಯೂ ಇದರಿಂದ ಹೊರತಾಗಿಲ್ಲ ಇಲ್ಲಿ ಚುನಾವಣಾ ಕಾವು ಕೊಂಚ ಹೆಚ್ಚಾಗಿಯೇ ಶುರುವಾಗಿದೆ ಅಂದರೆ ತಪ್ಪಾಗಲ್ಲ ಮುಗಿಬಿದ್ದು ಸೂಚನಾ ಫಲಕ ವೀಕ್ಷಿಸುತ್ತಿರೋ ಜನರು ಗುಂಪು ಗುಂಪುಗಳಲ್ಲಿ ನಡೆಯುತ್ತಿರೋ ಚುನಾವಣಾ ಚರ್ಚೆಗಳು ಕ್ಯಾಟಗರಿ ಬದಲಾಗಿ ದಿಕ್ಕೆಟ್ಟಂತಾಗಿರೋ ಕೆಲ ಸ್ಪರ್ಧಾಳುಗಳು ಅವರು ಈ ವಾರ್ಡು ಇವರು ಆ ವಾರ್ಡು ಎಂಬ ಊಹೆಗಳು ಬಲು ಜೋರಾಗಿಯೇ ನಡೆಯುತ್ತಿವೆ ಹೌದು ಈ ಹಿಂದೆ ಇದ್ದ ಕೆಲ ಘಟಾನುಘಟಿ ನಗರಸಭಾ ಸದಸ್ಯರ ವಾರ್ಡುಗಳಲ್ಲಿ ಕ್ಯಾಟಗರಿ ಬದಲಾಗಿ ಬಿಟ್ಟಿದ್ದು ಇದು ಅವರಿಗೆ ನುಂಗಲಾರದ ತುತ್ತಾಗಿಬಿಟ್ಟಿದೆ ಹೀಗಾಗಿ ತಲೆಗೆ ಹುಳ ಬಿಟ್ಕೊಂಡು ಬೇರೆ ಬೇರೆ ವಾರ್ಡ್ಗಳ ಕಡೆ ಮುಖ ಮಾಡಲು ಆರಂಭಿಸಿದ್ದಾರೆ ಈ ಹಿಂದೆ ನೀಡಲಾಗಿದ್ದ ಹೊಸ ವಾರ್ಡ್ ವೈಸ್ ಮೀಸಲಾತಿ ಪಟ್ಟಿಯಲ್ಲಿ ಕೆಲವೊಂದು ಬದಲಾವಣೆಗಳಾಗಿವೆ ಇದೀಗ ಬಿಡುಗಡೆಗೊಂಡಿರೋ ಪಟ್ಟಿಯ ಪ್ರಕಾರ ಮೂವತ್ತೊಂದು ವಾರ್ಡ್ಗಳ ಪೈಕಿ ಏಳು ವಾರ್ಡ್ಗಳಲ್ಲಿ ಕ್ಯಾಟಗರಿ ಬದಲಾಗಿದೆ ಈ ವಿಚಾರ ನಗರದಲ್ಲಿ ಭಾರಿ ಚರ್ಚೆಯಾಗ್ತಿದೆ ಅಲ್ಲದೆ ಚುನಾವಣೆಗೆ ಹೆಚ್ಚು ದಿನಗಳು ಇಲ್ಲದಿರುವುದು ಸ್ಪರ್ಧಾಕಾಂಕ್ಷಿಗಳಲ್ಲಿ ನಡುಕ ಹುಟ್ಟಿಸಿದೆ ಇನ್ನು ವಾರ್ಡ್ ವಿಂಗಡಣೆ ಹಾಗೂ ಬದಲಾದ ಮೀಸಲಾತಿಯಾದ ಹಲವಾರು ಸ್ಪರ್ಧೆಗಳಿಗೆ ಸ್ಪರ್ಧಿಸಲು ವಾರ್ಡ್ ಆಯ್ಕೆ ಮಾಡಿಕೊಳ್ಳುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಕಳೆದ ಅವಧಿಯಲ್ಲಿದ್ದ ಘಟಾನುಘಟಿ ಸದಸ್ಯರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸುವುದೇ ದೊಡ್ಡ ಸವಾಲಾಗಿದೆ ಅಂದರೆ ತಪ್ಪಾಗಲ್ಲ ಸ್ಪರ್ಧಿಸಲು ವಾರ್ಡ್ ಇಲ್ಲದೆ ತಲೆ ಬಿಸಿ ಮಾಡಿಕೊಂಡು ಸುತ್ತಾಡ್ತಾ ಇದ್ದಾರೆ ಇನ್ನು ಸ್ಪರ್ಧಾಳುಗಳ ಕತೆ ಇದಾಗಿದ್ರೆ ಇಲ್ಲಿನ ಮತದಾರ ಮಾತ್ರ ಎಲ್ಲಕ್ಕೂ ತಲೆಯಾಡಿಸುತ್ತಿದ್ದಾನೆ ಯಾರ್ ಬಂದ್ರೆ ಏನ್ ಸುಖ ಅಂದ್ಕೊಂಡು ನಡೆಯುತ್ತಿರೋ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾನೆ ಒಟ್ಟಾರೆ ಚುನಾವಣೆಗಳು ಬರ್ತಾವೆ ಹೋಗ್ತಾವೆ ಆದ್ರೆ ಅಭಿವೃದ್ಧಿ ಮಾತ್ರ ಯಾರು ಮಾಡಲ್ಲ ಅಂತ ಹೇಳೋ ಬದಲು ಚುನಾವಣೆಗಳಲ್ಲಿ ಯಾವುದೇ ಜಾತಿ ಧರ್ಮಗಳ ಆಧಾರದ ಮೇಲೆ ಮತ ಹಾಕದೆ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವ ಆಲೋಚನೆ ಇರುವವರನ್ನು ಆಯ್ಕೆ ಮಾಡಬೇಕು ಎಂಬುದು ಪ್ರಜ್ಞಾವಂತರ ಮಾತಾಗಿದೆ ಯುನೂಸ್ ಕಾವೇರಿ ಟಿವಿ ಕೊಳ್ಳೇಗಾಲ